ಸರ್, ನಿಮ್ಮ ಒಂದು ಸಿನಿಮಾ ಬದುಕು ಮತ್ತೆ ನಿಮ್ಮ ಒಂದು ಜೀವನ ಇದೆಯಲ್ಲ, ಬಹಳ ಎಷ್ಟೋ ಜನರಿಗೆ ಸ್ಫೂರ್ತಿ ಅಂತಾನೆ ಹೇಳ್ಬೋದು. ರೀತಿ ಕಮೆಂಟ್ಸ್ಗಳೆಲ್ಲ ಮಾತಾಡ್ತಾರೆ. ಆಕ್ಚುಲಾಗಿ ಸಿನಿಮಾನ ಎಷ್ಟು ಜೀವಿಸ್ತಿರೋ ಜೀವನನೂ ಅಷ್ಟು ಚೆನ್ನಾಗಿ ಜೀವಿಸ್ತೀರ. ಸಿನಿಮಾ ಇದ್ದಾಗ ಸಿನಿಮಾ ಆರಾಮ್ಸೆ ಬದುಕನ್ನು ನಡೆಸ್ತಾ ಇರ್ತಾರೆ. ಹೇಗೆ ಸರ್ ಅದನ್ನು ಬ್ಯಾಲೆನ್ಸ್ ಮಾಡೋದು? ಸರ್ ನಾನು ಸಾಮಾನ್ಯ, ಅದು ನನಗೆ ತುಂಬ ಚೆನ್ನಾಗಿ ಗೊತ್ತು. ಆ್ಯಂಡ್ ಅದರಿಂದ ಹೊರಗೆ ಬರೋವಂಥದ್ದು ನನಗೇನು ಅಗತ್ಯ ಇಲ್ಲ. ಆ್ಯಂಡ್ ಅದರಿಂದ ಅದು ಹೊರಗೆ ಬರೋದಕ್ಕೆ ಹೊರಗಡೆ ಏನೂ ಅಷ್ಟು ಇಂಟ್ರೆಸ್ಟಿಂಗ್ ಇಲ್ಲ. ಸಾಮಾನ್ಯತೆಯಲ್ಲಿ ಒಂದು ಸುಖ ಇದೆ. ನನ್ನ ಜೀವನ ಪೂರ್ತಿ ನಾನು ಖುಷಿಲೇ ಇದ್ದೋನು. ಹೆಚ್ಚು ಕಮ್ಮಿ ಏನೋ ಆಗಬೇಕು ಅನ್ನೋ ತುಡಿತ ನನಗಿರಲಿಲ್ಲ. ಕತೆ ಹೇಳಬೇಕು ಅಂತಿತ್ತು, ಯಾಕಂದರೆ ಹೇಳಿದ್ರೆ ಖುಷಿ ಆಗ್ತಿತ್ತು. ಈಗ ಟೀ ಮಾಡಬೇಕು ಅಂತಿರುತ್ತೆ, ಟೀ ಮಾಡಿ ನಾನೇನೋ ಆಗ್ತೀನಿ ಅಂತಲ್ಲ, ಟೀ ಕುಡಿಬೇಕಾದ್ರೆ ಒಂದು ಖುಷಿ ಆಗುತ್ತೆ. ಸಿನಿಮಾನೂ ಅಷ್ಟೆ, ಮಾಡಬೇಕಾದ್ರೆ ಒಂದು ಖುಷಿ ಕೊಡುತ್ತೆ, ಥ್ರಿಲ್ ಕೊಡುತ್ತೆ. ನಾನು ಯಾವತ್ತೂ ಕೂಡ ಎಲ್ಲ ಕಡೆ ಹೇಳ್ತಾ ಇರ್ತೀನಿ, ಗರುಡಗಮನ ಇರ್ಬೋದು, ಪ್ರೀಮಿಯರು, ಫಸ್ಟ್ ಶೋ ಆದಮೇಲೆ ನಾನು ಯಾವತ್ತೂ ಮತ್ತೆ ಸಿನಿಮಾ ನೋಡಲ್ಲ. ನಾನು ಆ ಸಿನಿಮಾ ಸಂಬಂಧಕ್ಕೆ ಇಲ್ಲ, ನಾನು ಆಮೇಲೆ ಬಿಟ್ಬಿಡ್ತೀನಿ. ನೀವು ಆಮೇಲೆ ಎಲ್ಲೋ ಒಂದು ಕೂತ್ಕೊಂಡು ನಾನು ಇನ್ನೊಂದು ಸಿನಿಮಾ ಪ್ರಮೋಟ್ ಮಾಡೋ ತನಕ ಯಾವುದೇ ಆ ಸಿನಿಮಾದ ಪೋಸ್ಟರ್ಗಳನ್ನ ಹಾಕೋದಕ್ಕೆ ಸಾಧ್ಯ ಇಲ್ಲ. ಗರುಡಗಮನ ಒಂದು ವರ್ಷ ಅಥವಾ ಗರುಡಗಮನ ಹಿಂಗಾಯ್ತು, ನನಗೇನೋ ಫಿಲ್ಮ್ ಫೇರ್ ಅವಾರ್ಡ್ ಸಿಕ್ತು, ಇದೆಲ್ಲ ನಾನು ಹಾಕಲ್ಲ. ಅಲ್ಲ ಮುಗೀತು ಆ ಸಿನಿಮಾ ಮಾಡೋದಷ್ಟೇ, ಸಿನಿಮಾದ ಸಂಬಂಧ ಮುಗೀತು, ಆ ಸಿನಿಮಾದ ಕೆಲಸ ಆಯ್ತು, ಸಿನಿಮಾದ ಸಂಬಂಧ. ಇನ್ನು ನನ್ನ ಬೇಕಾದಷ್ಟೇ, ನನ್ನ ನಾಯಿಗಳಿದೆ ಪೋಸ್ಟ್ ಹಾಕೋದಕ್ಕೆ, ಏನೋ ಕಿಟಕಿ ಇದೆ, ಕೆರೆ ಇದೆ. ಸೊ ಬೇರೆ ಎಲ್ಲದೂ ಕೂಡ ಬದುಕಿಗೆ ಸಂಬಂಧಪಟ್ಟ ಪೋಸ್ಟ್ಗಳಾಗಿರುತ್ತೆ. ಯಾಕಂದ್ರೆ ಒಂದು ತುಂಬ ಜನಕ್ಕೆ ಗೊತ್ತಾಗಬೇಕು, ನನಗೆ ತುಂಬ ಜನ ಹುಡುಗರು ಮೆಸೇಜ್ ಮಾಡ್ತಾರೆ, ಸರ್ ನಮಗೆ ಜೀವನದಲ್ಲಿ ಏನೋ ಒಂದು ಆಗಬೇಕು ಅಂತ. ಏನೋ ಒಂದು ಆಗೋದಕ್ಕೆ ಸಿನಿಮಾ ದಾರಿ ಅಲ್ಲ, ಅದು ದಾರಿ ಅಲ್ವೇ ಅಲ್ಲ. ಏನೋ ಒಂದು ನಾನು ನಾರ್ಮಲಿನೂ ಆಗಿರಬೇಕು, ಏನೋ ಒಂದು ಸುಖ ಇರಬೇಕು ಬದುಕಲ್ಲಿ. ಆ ಸುಖದ ಒಂದು ಸಿನಿಮಾ ಬಂದರೆ ಒಂದು ಲಾಭ ಇದೆ, ಆ ಸುಖ ಅವ್ನು ಬೇರೆಯವ್ರಿಗೂ ಹಂಚ್ತಾನೆ, ಅವ್ನು ಟೀಮ್ಗೂ ಹಂಚ್ತಾನೆ, ಅದರಿಂದಾಗಿ ಒಳ್ಳೊಳ್ಳೆ ಸಿನಿಮಾಗಳು ಬರುತ್ತೆ. ಬಂದ ಮೇಲೆ ಯಾವ ಥರ ಅಂದರೆ ಮದುವೆ ಆದ್ಮೇಲೆ ಸೆಟ್ಲ್ ಆಗ್ತೀನಿ ಅನ್ನೋ ಥರ. ಯಾರಾದರೂ ಮದುವೆ ಆದ್ಮೇಲೆ ಸೆಟ್ಲ್ ಆದರೂ ನಿಮ್ಗೆ ಯಾರಾದ್ರು ಸಿಕ್ಕಿದ್ದಾರೆ ಇಲ್ಲಿ ತನಕ ಜೀವನದಲ್ಲಿ? ನನಗೆ ಇಲ್ಲಿ ತನಕ ಸಿಕ್ಕಿಲ್ಲ. ಓಕೆ, ಸೊ ಅವ್ರು ಇನ್ನೂ ಸೆಟ್ಲ್ ಆಗಬೇಕು, ಮಗು ಆದ್ಮೇಲೆ ಸೆಟ್ಲ್ ಆಗಬೇಕು, ಇದಾದ್ಮೇಲೆ ಸೆಟ್ಲ್ ಆಗಬೇಕು, ಅದಾದ್ಮೇಲೆ ಸೆಟ್ಲ್ ಆಗಬೇಕು ಅನ್ನೋ ಹುಡುಕಾಟದಲ್ಲಿ ಇರ್ತಾರೆ ಬಿಟ್ಟರೆ ಸೆಟ್ಲ್ ಆದವ್ರು ಯಾರು ಸಿಕ್ಕಿಲ್ಲ. ಅದೇ ರೀತಿ ಸಿನಿಮಾದಲ್ಲೂ ಕೂಡ ಸಿನಿಮಾ ನಿಮ್ಗೆ ಏನೂ ಕೊಡಲ್ಲ, ನಿಮ್ಮಿಂದ ಏನೋ ಪಡ್ಕೊಳ್ಳುತ್ತೆ ನೀವು ಸುಖದಲ್ಲಿದ್ದರೆ. ಸೊ ನೀವು ಆ ಸ್ಟೇಟಲ್ಲಿ ಇರಬೇಕು, ನಿಮ್ಮಲ್ಲಿರುವಂಥ ಜನಗಳು ಆ ಸ್ಟೇಟಲ್ಲಿ ಇರಬೇಕು. ಖಾಲಿತನ ಇದ್ದರೆ ಸಿನಿಮಾ ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಮೇ ಬಿ ನಾನು ಆರಾಮಾಗಿದ್ದೀನಿ. ಓದು ಹೇಗೆ ನಡೀತದೆ ಸರ್? ನಿಜಕ್ಕೆ ಇಲ್ಲಿ ಬಂದಾಗ ನಿಮ್ಮ ಟೇಸ್ಟ್ ಇದೆ ತುಂಬ ಖುಷಿ ಆಗುತ್ತೆ. ಈ ಥರದ ಒಂದು ಜಾಗ ಮುದ್ದೆ ಎಲ್ಲ ಕೊಟ್ಟಿದ್ದು. ಓದು ಈಗ ಸ್ವಲ್ಪ ಕಮ್ಮಿ ಮಾಡಿದ್ದೆ, ಈಗ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಬೇರೆ ಯಾವುದೋ ಒಂದು ಕೆಲವಾರು ಕೆಲಸಗಳ ನಿಮಿತ್ತ ಒಂದು ಸ್ವಲ್ಪ ಓದು ಸ್ಟಾರ್ಟ್ ಮಾಡಿದ್ದೀನಿ. ಬಟ್ ಓದೋದು ಇನ್ನೂ ಚೆನ್ನಾಗಿ ಮಾಡಬೇಕು. ಈ ಪ್ರಮೋಷನ್ಗಳಿದೆಯಲ್ವಾ, ಅದರಿಂದಾಗಿ ಸ್ವಲ್ಪ ಲೈಫ್ ಯಾವತ್ತೂ ಸ್ವಲ್ಪ ಆಫ್ ಬ್ಯಾಲೆನ್ಸ್ ಹೋಗುತ್ತೆ. ಹೇಳಿದ್ದನ್ನೇ ಹೇಳ್ತಾ ಇರ್ತೀವಿ, ಮಾರಿದ್ದನ್ನೇ ಮಾರ್ತಾ ಇರ್ತೀವಿ, ನಮಗೆ ವಾಕರ್ಸ್ಗೆ ಬರೋಷ್ಟು ನಮ್ಮ ಸಿನಿಮಾ ಬಗ್ಗೆ ಮಾತಾಡ್ತಾ ಇರ್ತೀವಿ. ಸೊ ಅದಕ್ಕೆ ಒಂದ್ಸಲ ಸಿನಿಮಾ ಮುಗಿದ ತಕ್ಷಣ ಓಡೋಗ್ಬಿಡೋದು, ಅಯ್ಯೋ ಇನ್ನು ಸಾಹಸಕ್ಕಿಲ್ಲ, ಈ ಸಿನಿಮಾ ಮುಗೀತು, ಸಾಹಸಕ್ಕಿಲ್ಲ ಹೋಯ್ತು. ಬಟ್ ಅದೆಲ್ಲ ಆದ್ಮೇಲೆ ಮತ್ತೆ ಆರಾಮಾಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು, ಮತ್ತೆ ಆರಾಮಾಗಿರಬೇಕು, ಮತ್ತೆ ಕ್ರಿಕೆಟು ವಾಲಿಬಾಲ್ ಸ್ವಲ್ಪ ಟೈಮ್ ಮಾಡಬೇಕು, ಮತ್ತೆ ಮುಂದಿನ ಏನಿದೆ ಆಮೇಲೆ ನೋಡ್ಕೋಬೇಕು.